ಚಂದ ಅಷ್ಟೇ ಚಂದವಾಗಿದೆ ನಮ್ಮ ಸಿನಿಮಾದ ಟ್ರೈಲರ್ ಹೆಂಗ ಅನಿಸ್ತು ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿಫುಲ್ ಟ್ರೈಲರ್ ನ ರಿಲೀಸ್ ಮಾಡಿದಂತ ರಂಗಾಯಣ ರಘು ಸರ್ ಜೊತೆ ಮಾತಾಡ್ತೀನಿ ಆದ್ರೆ ಅದಕ್ಕೂ ಮೊದಲು ನಮ್ಮ ಸಿನಿಮಾದ ಇಬ್ಬರು ನಾಯಕಿಯರಿದ್ದಾರೆ ಅದರಲ್ಲಿ ಒಟ್ಟೊಟ್ಟಿಗೆ ಕೂತಿದ್ದಾರೆ ಬೇರೆ ಎಲ್ಲರೂ ಹೇಳ್ತಾರೆ ಎರಡು ಜಡೆ ಒಟ್ಟಿಗೆ ಸೇರಲ್ಲ ಅಂತ ಅದಕ್ಕೆ ಅವರು ಹೇರ್ ಫ್ರೀ ಬಿಟ್ಕೊಂಡು ಬಂದಿದ್ದಾರೆ ಅನ್ಕೋತೀನಿ ಓಕೆ ನಮ್ಮ ಜೊತೆಗಿದ್ದಾರೆ ವಾಮನದ ಬೆಡಗಿ ಎಲ್ಲ ನೋಡಿದ್ರೆ ಈಗ ಮುದುರಾಕ್ಷಸಿ ಅಂತ ಇವ್ರನ್ನ ಕರೀತಾ ಇದ್ದಾರೆ ಗೋಜಿಯಸ್ ರೇಷ್ಮಾ ನಾಣಯ್ಯ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಬರ್ಲಿ ಚಪ್ಪಾಳಿ ರೇಷ್ಮಾ ನಾಣಯ್ಯ ಅವರಿಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಹೆಂಗಿದ್ದೀರಾ ಸೂಪರ್ ಆಗಿದೆ ನೀವು ಸೂಪರ್ ಆಗಿದ್ದೀರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂಡ್ ವಾನದಾರಿ ನಿಮಗೆ ಹಾಯ್ ಎಲ್ಲರೂ ನಮಸ್ಕಾರ ಹೇಗಿದ್ದೀರಾ ಟ್ರೇಲರ್ ಇಷ್ಟ ಆಯ್ತಾ ಟ್ರೇಲರ್ ಇಷ್ಟ ಆಯ್ತಾ ಓಕೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಮ್ಮ ಒಟ್ಟಿಗೆ ಬಂದಿರುವಂತ ಎಲ್ಲರಿಗೂ ಮೀಡಿಯಾದವರಿಗೂ ಥ್ಯಾಂಕ್ ಯು ಸೋ ಮಚ್ ಬಾನದಾರಿಯಲ್ಲಿ ಒಂದು ಒಳ್ಳೆ ಸ್ಪೆಷಲ್ ಮೂವಿ ಅಂತಲೇ ಹೇಳ್ಬೋದು ಯಾಕಂದರೆ ಹೊಸ ಕತೆ ಹೊಸ ವಿಷುವಲ್ಸ್ ಹೊಸ ಮ್ಯೂಸಿಕ್ ಜೊತೆಗೆ ಇಡೀ ತಂಡ ಬರ್ತಾ ಇದ್ದೀವಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಯಾಕಂದರೆ ಟ್ರೇಲರಲ್ಲಿ ವಿಷುವಲ್ಸಲ್ಲೇ ನೋಡ್ಬೋದು ವೈಲ್ಡ್ ಲೈಫ್ ಆ್ಯನಿಮಲ್ಸ್ ವೈಲ್ಡ್ ಲೈಫ್ನ ತೋರಿಸಿದ್ದೀವಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ಕೇನ್ಯಾಲಿ ಶೂಟ್ ಮಾಡಿದ್ವಿ ಆ್ಯಂಡ್ ರಂಗಾಯಣ ರಘು ಸರ್ ಆ್ಯಂಡ್ ಗಣೇಶ್ ಸರ್ ಜೊತೆ ಕೆಲಸ ಮಾಡಿದ್ದು ನಂಗೆ ತುಂಬಾ ಖುಷಿ ಇದೆ ಅವರನ್ನು ತುಂಬಾ ಕಲ್ತಿದ್ದೀನಿ ಆ್ಯಂಡ್ ಅವ್ರ ಜೊತೆ ಶೂಟಿಂಗ್ ಪೀರಿಯಡ್ ಹೇಗೆ ಮುಗ್ದೋಯ್ತು ಎಷ್ಟು ಬೇಗ ಶೂಟಿಂಗ್ ಮಾಡಿದ್ದೀವಿ ಅಂತಲೇ ಅನಿಸ್ಲಿಲ್ಲ ಅಷ್ಟು ಕಂಫರ್ಟೇಬಲ್ ಆಗಿ ಮಜವಾಗಿ ಶೂಟ್ ಮಾಡಿದ್ವಿ ಐ ಥಿಂಕ್ ಸರ್ ಗಣೇಶ್ ಸರ್ ಯು ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ ಅಂತ ಹೇಳ್ಬೋದು ಆ್ಯಂಡ್ ರಂಗಾಯಣ ರಘು ಸರ್ ಥ್ಯಾಂಕ್ ಯು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯನೂ ಆ್ಯಕ್ಟಿಂಗಲ್ಲಾಗಿರಲಿ ಅಥವಾ ಬದುಕಲ್ಲಾಗಿರಲಿ ಹೇಳ್ಕೊಟ್ಟಿದ್ದಕ್ಕೆ ಆ್ಯಂಡ್ ರುಕ್ಮಿಣಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ಐ ಥಿಂಕ್ ಮಾಸ್ತಿ ಅವ್ರು ಚೆನ್ನಾಗೇ ಹೇಳಿದ್ರು ಒಬ್ಬರು ಅಳಿಸ್ತಾರೆ ಒಬ್ಬರು ನಗಿಸ್ತಾರೆ ಅಂತ ಸೊ ಇಟ್ಸ್ ಅನ್ ಎಮೋಷನಲ್ ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು ಅದನ್ನ ಸಿನಿಮಾ ನೋಡಬೇಕು ಡೈರೆಕ್ಟರ್ ಚೆನ್ನಾಗಿ ಟ್ರೈನ್ ಮಾಡಿ ಕಳಿಸಿದ್ದಾರೆ ಆ್ಯಂಡ್ ಅಭಿಲಾಷ್ ಸರ್ ಆರ್ ಡಿ ಓ ಪಿ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ವಿಷುವಲ್ಸ್ನ ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಆ ಸಫಾರಿಯಲ್ಲಿ ವೈಲ್ಡ್ ಲೈಫಲ್ಲಿ ಕ್ಯಾಪ್ಚರ್ ಮಾಡೋದು ಬಟ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಮಾಸ್ತಿ ಸರ್ ತುಂಬ ಚೆನ್ನಾಗಿ ಡೈಲಾಗ್ಸ್ ಬರ್ತಿದ್ದಾರೆ ನಮಗೆ ಆ್ಯಂಡ್ ಆರ್ ಡೈರೆಕ್ಟರ್ ಪ್ರೀತಮ್ ಗುಬಿ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಕಾದಂಬರಿ ಅಂತ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಆ್ಯಂಡ್ ಟು ಬಿ ಅ ಪಾರ್ಟ್ ಆಫ್ ಬಾನದಾರಿಯಲ್ಲಿ ಸೊ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಎಲ್ಲ ಟೆಕ್ನಿಷಿಯನ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರಿಗೂ ಆ್ಯಂಡ್ ಇದೇ ಸೆಪ್ಟೆಂಬರ್ 28 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ಬಾನದಾರಿಯಲ್ಲಿಗೆ ಸಪೋರ್ಟ್ ಮಾಡಿ ಪ್ರೀತಿ ತೋರಿಸಿ ಸಿನಿಮಾ ನೋಡಿ ಗೆಲ್ಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ ಅವರೇ ಕಾದಂಬರಿಯಾಗಿ ಬಾನದಾರಿಯಲ್ಲಿ ನಿಮ್ಮನ್ನು ನೋಡಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ ಪ್ಲೀಸ್ ಬಿ ಹಿಯರ್